ನಮಸ್ಕಾರ ಎಫ್ಎಂ ನ್ಯೂಸ್ ಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಹಾಳೆ ವೈಷಮ್ಯದಿಂದ ವ್ಯಕ್ತಿಯ ಬರ್ಬರ ಹತ್ಯೆ ಬೆಚ್ಚಿಬಿದ್ದ ಗುಮ್ಮಟನಗರಿಯ ಜನತೆ ಹೊಸ ವರ್ಷಕ್ಕೆ ಬೆಂಕಿಯ ಬಗಡ ಸುಟ್ಟು ಕರ್ಕಲಾದ ಗುಡಿಸಲುಗಳು ಸಿಎಂ ಪದಕಕ್ಕೆ ಆಯ್ಕೆಯಾದ ಸಿಪಿಐ ಶಂಕರಗೌಡ ಅಭಿನಂದನೆ ಸಲ್ಲಿಸಿದ ಜನತೆ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆ ಮಸರನಾಳಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಅಭಿನಂದನೆ ಹಾಲಿ ಬಿಜೆಪಿ ಶಾಸಕರ ಮತಕ್ಷೇತ್ರದಲ್ಲಿ ಬಿಜೆಪಿ ಮೂಲೆ ಗುಂಪು ಕಾಂಗ್ರೆಸ್ ಮೇಲುಗೈ ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್ ಒಳ್ಳೆಯ ಬಂಗಾರ ಬೆಸ್ಟ್ ಡಿಸೈನ್ಸ್ ನ್ಯಾಯವಾದ ಮೇಕಿಂಗ್ ಚಾರ್ಜಸ್ ಫೇರ್ ಪ್ರೈಸ್ ಪ್ರಾಮಿಸ್ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ उत्तम रुचिकर ऊट तिंडी वेज एंड नॉन वेज वैरायटी होटल स्पाइसी बाइट निम्म जीवन कठिन समस्या शाश्वत परिहार पंडित पीएम भट्ट गुरुजी ಹಳೆಯ ದ್ವೇಷದಿಂದ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ವಿಜಯಪುರ ತಾಲೂಕಿನ ರತ್ನಾಪುರ ಕ್ರಾಸ್ ಬಳಿ ನಡೆದಿದೆ ಮಹಾದೇವ ಕೌಲಗಿ ಕೊಲೆಯಾದ ದುರ್ದೈವಿಯಾಗಿದ್ದು ಇನ್ನು ಮಹಾದೇವನನ್ನು ಬರ್ಬರವಾಗಿ ಕತ್ತು ಕೊಯ್ದು ಹಾಗೂ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಲಾಗಿದೆ ಅಲ್ಲದೆ ಸಂತೋಷ್ ಎಂಬ ಯುವಕನೇ ಕೊಲೆ ಮಾಡಿದ್ದಾನೆ ಎಂದು ಮೃತ ಮಹಾದೇವ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ ಇನ್ನು ಘಟನೆಯ ಬಳಿಕ ಸಂತೋಷ್ ಹಾಗೂ ಈತನ ಗೆಳೆಯರಾದ ದಶರಥ್ ಪಾಂಡುರಂಗ್ ಪರಾರಿಯಾಗಿದ್ದಾರೆ ಈ ಕುರಿತು ತಿಕೋಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕ ಬೆಂಕಿಯಿಂದಾಗಿ ನಾಲ್ಕು ಗುಡಿಸಲು ಸುಟ್ಟು ಭಸ್ಮವಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಸೋರೆಕುಂಟೆನಲ್ಲಿ ನಡೆದಿದೆ ಆಕಸ್ಮಿಕ ಬೆಂಕಿಯಿಂದಾಗಿ ಅಕ್ಕಪಕ್ಕದಲ್ಲಿರುವ ಗುಡಿಸಲಿಗೂ ಕೂಡ ಬೆಂಕಿ ತಗುಲಿದೆ ಇನ್ನು ಈರಣ್ಣ ಶಿವಣ್ಣ ಹರೀಶ್ ಹಾಗೂ ರಮೇಶ್ ಅವರಿಗೆ ಸೇರಿದ ಗುಡಿಸಲು ಸಂಪೂರ್ಣ ಸುಟ್ಟು ಬೆಂಕಿಗೆ ಆಹುತಿಯಾಗಿವೆ ಅಲ್ಲದೆ ಗುಡಿಸಲಿನಲ್ಲಿದ್ದ ಚಿನ್ನಾಭರಣ ದವಸಧಾನ್ಯ ದಿನಬಳಕೆ ವಸ್ತುಗಳು ಭಸ್ಮವಾಗಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ನಡೆಸುತ್ತಿದ್ದಾರೆ ಈ ಕುರಿತು ಶಿರಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗುಮ್ಮಟನಗರಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಇದೀಗ ಕುಂದಾನಗರಿ ಖ್ಯಾತಿಯ ಬೆಳಗಾವಿ ಜಿಲ್ಲೆಯ ಅತನಿ ಪೊಲೀಸ್ ಠಾಣೆ ಸಿಪಿಐ ಶಂಕರಗೌಡ ಬಸನಗೌಡ ಅವರು ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ ಇನ್ನು ಗುಮ್ಮಟನಗರಿಯ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಇದೀಗ ಅತನಿಯ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಆಗಿರುವ ಶಂಕರಗೌಡ ಮುಖ್ಯಮಂತ್ರಿ ಪದಕಕ್ಕಾಗಿ ಆಯ್ಕೆಗೊಂಡ ರಾಜ್ಯದ ಒಟ್ಟು 121 ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಪೈಕಿ ಒಬ್ಬರಾಗಿದ್ದಾರೆ ಇನ್ನು ಇವರು ಭೀಕರ ಪ್ರವಾಹ ಸಂದರ್ಭದಲ್ಲಿ ತಮ್ಮ ಜೀವದ ಹಂಗು ತೊರೆದು ಜನತೆ ಹಾಗೂ ಮೂಕ ಪ್ರಾಣಿಗಳ ಪ್ರಾಣ ಉಳಿಸಿದ್ದಾರೆ ಕಳೆದ ಹಲವು ದಿನಗಳ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಕಂಡು ಕೇರಳಿಯದ ಪ್ರವಾಹದಲ್ಲಿ ಹಗಲು ರಾತ್ರಿ ನೆನೆದು ಸೇವೆ ಸಲ್ಲಿಸಿ ಜನತೆಯ ಅಚ್ಚುಮೆಚ್ಚಿನ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಇನ್ನು ಇಂತಹ ಸೇವೆ ಗುರುತಿಸಿ ಸರ್ಕಾರ ಇವರಿಗೆ ಸಿಎಂ ಪದಕಕ್ಕೆ ಆಯ್ಕೆಯಾಗಿದ್ದು ಶಂಕರಗೌಡ ಮುಂದಿನ ದಿನಗಳಲ್ಲೂ ಉತ್ತಮ ಸಮಾಜಕ್ಕೆ ತಮ್ಮ ಸೇವೆ ನೀಡುವಂತಾಗಲಿ ಎಂದು ಎಫ್ಎಂ ವಾಹಿನಿಯ ಆಶಯವಾಗಿದೆ ಮಸರನಾಡಿನ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೋಲಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಪಕಾಲಿ ಅಭಿನಂದನೆ ಸಲ್ಲಿಸಿದ್ದಾರೆ ವಿಜಯಪುರದ ಕೋಲಾರದಲ್ಲಿ ಮಾತನಾಡಿದ ಅವರು 2020ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನೂತನ ಸದಸ್ಯರಿಗೆ ಹಾಗೂ ಈ ಚುನಾವಣೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಗ್ರಾಮದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ಅಲ್ಲದೆ ಕೋಲಾರ ಬ್ಲಾಕ್ನಲ್ಲಿ ಒಟ್ಟು 15 ಗ್ರಾಮ ಪಂಚಾಯಿತಿ 9 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು ಗೆಲುವು ಸಾಧಿಸಿದ್ದಾರೆ ಎಂದರು ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಗ್ಯಾರಂಟಿ ಎಂದರು 2020ನೇ ಸಾಲಿನ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಬ್ಲಾಕಿಗೆ 15 ಪಂಚಾಯಿತಿಗಳು ಬರ್ತವೆ 15 ಪಂಚಾಯಿತಿಗಳಲ್ಲಿ 3 ಪಂಚಾಯಿತಿ ಅನಿಸಿದ ಅವಧಿಯಲ್ಲಿ ಎಲೆಕ್ಷನ್ ಆಗಿಲ್ಲ 12 ಪಂಚಾಯಿತಿ ಎಲೆಕ್ಷನ್ ಆಗ್ಯಾವ 12 ಪಂಚಾಯಿತಿ ಒಳಗೆ ಈಗ 9 ಪಂಚಾಯಿತಿಗಳು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯ ಗಳಿಸಿದ್ದಾರೆ 9 ಪಂಚಾಯಿತಿ ನಮ್ಮದೇನು ಸಮಸ್ಯೆ ಇಲ್ಲ ನಾವು ಪಂಚಾಯಿತಿ 9 ಪಂಚಾಯಿತಿಗೆ ನಾವು ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಇದ್ದಾರೆ ಈಗ 3 ಪಂಚಾಯಿತಿ ಸಮಗಳ ನಡೆದಾವ ಮೂರು ಪಂಚಾಯಿತಿ ಅವು ನಾವು ಅವ್ರ ಮನಸ್ಸು ಗೆದ್ದಿ ನಾವು ನಮ್ಮ ತಕ್ಕಿ ಹಾಕೊಳ್ಳೋ ಪ್ರಯತ್ನ ಮಾಡಾಕತ್ತೇವೆ ಈಗ ಎಲ್ಲ ಮತ್ತು ಬಾಂಧವರಿಗೆ ಎಲ್ಲ ನಮ್ಮ ಬ್ಲಾಕಿನ ಎಲ್ಲ ಸದಸ್ಯರಿಗೆ ಆರ್ಶ್ ಬಂದಂತ ಎಲ್ಲ ಸದಸ್ಯರಿಗೆ ಕಾಂಗ್ರೆಸ್ ಮತ್ತು ಅಭ್ಯರ್ಥಿ ಅವು ಇವರೆಲ್ಲರಿಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮ ಶಾಸಕರು
ಬಸವನ ಬಾಗಿಲ ಶಾಸಕರಾದ ಶಿವಾನಂದ ಪಾಟೀಲ್ರು ಮಾಜಿ ಸಚಿವರು ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಇವರ ಕಡೆಯಿಂದ ಎಲ್ಲ ನಮ್ಮ ಬ್ಲಾಕಿನ ಮತ ಬಾಂಧವರಿಗೆ ಹಾಗೂ ಆರ್ಷಿ ಮಂದಿ ಎಲ್ಲ ಸದಸ್ಯರಿಗೆ ಇವರ ಕಡೆಯಿಂದ ಹಾಗೂ ನಮ್ಮ ಕೋಲಾರ ಬ್ಲಾಕಿನ ಅಧ್ಯಕ್ಷ ಅರ್ಪಿ ಪಗಲ್ ನಮ್ಮ ಕಡೆಯಿಂದ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. ಹಾಲಿ ಬಿಜೆಪಿ ಶಾಸಕ ಸೋಮನಗೌಡ ಪಾಟೀಲ್ ಸಾಸನೂರು ಮತಕ್ಷೇತ್ರದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಶಾಸಕರಿಗೆ ಭಾರಿ ಮುಖಭಂಗವಾಗಿದೆ. ದೇವರಿಪ್ಪರ್ಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಸಾಸನೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಇನ್ನು ಶಾಸಕ ಸಾಸನೂರು ಗ್ರಾಮವು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆಂದು ಹೂವಿನ ಇಪ್ಪರ್ಗಿಯ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಬಿ ಹಯ್ಯಾಳ್ ಹೇಳಿದರು. ಸಾಸನೂರು ಗ್ರಾಮ ಪಂಚಾಯಿತಿಯಲ್ಲಿ 17 ಜನ ಸದಸ್ಯರು ಆಯ್ಕೆಯಾಗಿದ್ದು ಅದರಲ್ಲಿ 15 ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿ ಜನ ಮನೆಗೆ ಕಳಿಸುತ್ತೇವೆ. ಅಲ್ಲದೆ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಪಂಚಾಯತ್ ಇಲೆಕ್ಷನ್ ಮಾಡಿದ್ದೇವೆ. ನಾವು ನಮ್ಮೂರಾಗನೇ 8 ಅಭ್ಯರ್ಥಿಗಳಲ್ಲಿ 6 ಕಾಂಗ್ರೆಸ್ ಆರಿಸಿ ಬಂದವ, 2 ಬಿಜೆಪಿ ಆರಿಸಿ ಬಂದವ. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಪಂಚಾಯಿತಿ ಉಳಿದವ ಚಬ್ನ ಅನ್ಬೋದು, ಸೋಮನಾಳ ಅನ್ಬೋದು, ಎಲ್ಲರೂ ಕೂಡಿಕೊಂಡು ನಮ್ಮ ಬಹುಮತ ಆಗ್ಯದ. ಮತ್ತು ನಾವು 17ರಲ್ಲಿ 15 ಸದಸ್ಯರನ್ನು ನಾವು ನಮ್ಮ ಜೊತೆಗೆ ಇದ್ದಾರೆ. ನಾವು ಅಧ್ಯಕ್ಷರ ಕ್ಯಾಟಗರಿ ಪ್ರಕಾರ ಅಧ್ಯಕ್ಷರನ್ನ ಆರಿಸ್ತೀವಿ. ಮತ್ತು ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಒಂದು ಕುಡಿಯುವ ನೀರಿರಲಿ, ಒಂದು ರಸ್ತೆ ಇರಲಿ, ಮತ್ತು ಇನ್ನುಳಿದ ಯಾವುದೇ ವರ್ಕ್ ಇದ್ದರೂ ಕೂಡ ಪಂಚಾಯಿತಿ ಸಮಿತಿಯಿಂದ ನಾವು ಗ್ರಾಮಕ್ಕೆ ಏನು ಸೌಲಭ್ಯ ಬೇಕಾಗಿದೆ ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಒಂದು ವಿಶ್ವಾಸ ಅದ. ನಮ್ಮನ್ನು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದ ಆಯ್ಕೆ ಮಾಡಿದಂಥ ಮತದಾರರಿಗೆ ಈ ವೇಳೆಯಲ್ಲಿ ತುಂಬ ಅಭಿನಂದನೆ ಸಲ್ಲಿಸುತ್ತೇನೆ. ಈಗಗಳು ರವಿಕುಮಾರ್ ಹಯ್ಯಾಳ, ಭೀಮನಗೌಡ ಅಯ್ಯವರ, ಭಾಗೀರಥಿ ಜಲಪುರ, ಗಾಯತ್ರಿ ಪತ್ತಾರ್, ಹಣಮವ್ವ ದಾಮಗೊಂಡ್, ಭೀಮಪ್ಪ ಚಬ್ನೂರು, ಈ 6 ಜನರು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದೆ. ಮತದಾರರಿಗೆ ಧನ್ಯವಾದ ಹೇಳಲು ನಾನು ಇಚ್ಛಿಸುತ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಳೆ ವೈಷಮ್ಯದಿಂದ ವ್ಯಕ್ತಿಯ ಬರ್ಬರ ಹತ್ಯೆ, ಬೆಚ್ಚಿಬಿದ್ದ ಗುಮ್ಮಟನಗರಿಯ ಜನತೆ. ಹೊಸ ವರ್ಷಕ್ಕೆ ಬೆಂಕಿಯ ಬಗಡ, ಸುಟ್ಟು ಕರ್ಕಲಾದ ಗುಡಿಸಲುಗಳು. ಸಿಎಂ ಪದಕಕ್ಕೆ ಆಯ್ಕೆಯಾದ ಸಿಪಿಐ ಶಂಕರಗೌಡ, ಅಭಿನಂದನೆ ಸಲ್ಲಿಸಿದ ಜನತೆ. ನೂತನ ಗ್ರಾಮ ಪಂಚಾಯಿತಿ ಸದಸ್ಯರ ಆಯ್ಕೆ, ಮಸರುನಾಳಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಅಭಿನಂದನೆ. ಹಾಲಿ ಬಿಜೆಪಿ ಶಾಸಕರ ಮತಕ್ಷೇತ್ರದಲ್ಲಿ ಬಿಜೆಪಿ ಮೂಲೆ ಗುಂಪು, ಕಾಂಗ್ರೆಸ್ ಮೇಲುಗೈ. ಹೆಡ್ಲೈನ್ಸ್ ಪ್ರಾಯೋಜಕರು ಕಾಂತಿಯುತ ಆರೋಗ್ಯಯುತ ತ್ವಚೆಗಾಗಿ ಸೌಂದರ್ಯಯುತ ಸದ್ಗುರು ಸೋಪ್, ಒಳ್ಳೆಯ ಬಂಗಾರ ಬೆಸ್ಟ್ ಡಿಸೈನ್ಸ್, ನ್ಯಾಯವಾದ ಮೇಕಿಂಗ್ ಚಾರ್ಜಸ್, ಫೇರ್ ಪ್ರೈಸ್ ಪ್ರಾಮಿಸ್, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಉತ್ತಮ ರುಚಿಕರ ಊಟ ಹಾಗೂ ತಿಂಡಿ, ವೆಜ್ ಅಂಡ್ ನಾನ್ ವೆಜ್ ವೆರೈಟೀಸ್, ಹೋಟೆಲ್ ಸ್ಪೈಸಿ ವೈಟ್. ನಿಮ್ಮ ಜೀವನದ ಎಲ್ಲ ಕಠಿಣ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಪಂಡಿತ್ ಪಿಎಂ ಭಟ್ ಗುರುಜಿ. ಮತ್ತೆ ಎಫ್ಎಂ ವಾರ್ತೆಗಳ ಮರುಪ್ರಸಾರ ಬೆಳಗ್ಗೆ 8:30 ಹಾಗೂ 10 ಗಂಟೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕನ್ನಡ. ನಿಮ್ಮ ಧ್ವನಿಗೆ ನಮ್ಮ ಬಲ. ಪ್ರತಿ 200 ಗ್ರಾಂ ನಂದಿನಿ ಪನೀರ್ ಜೊತೆ 100 ಗ್ರಾಂ ನಂದಿನಿ ಚೀಸ್ ಸ್ಲೈಸ್ ಉಚಿತ. ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ದಟ್ ಮಿಲಿಯನ್ಸ್ ಲವ್. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲಿನ ಉತ್ಪನ್ನಗಳು. ಶ್ರೀ ಆದಿಶಕ್ತಿ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಶ್ರೀ ಭದ್ರಕಾಳಿ ಉಪಾಸನಾ ಸಿದ್ಧಿ ಸಾಧಕರು, ವಂಶ ಪರಂಪರೆ ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ರಾಮಚಂದ್ರ ಆಚಾರ್ಯ ನುಡಿದಂತೆ ನಡೆಯುತ್ತಾರೆ. ಗ್ರಹಣ ಕಾಲ, ಶಕ್ತಿ ಪೂಜೆ, ಅದೃಷ್ಟ ಸಿದ್ಧಿ ತಂತ್ರ, ಗುರುಮಂತ್ರ ಸಿದ್ಧಿ, ಹುಣ್ಣಿಮೆ ಅಮಾವಾಸ್ಯೆ ಪೂಜಾ ಸಿದ್ಧಿ, ಚೌಡಿ ಉಪಾಸನಾ ತಂತ್ರಶಕ್ತಿಗಳಿಂದ, ಅಥರ್ವಣ ತಾಂತ್ರೋಕ್ತ ಪದ್ಧತಿಯಿಂದ ಹಾಗೂ ಜ್ಯೋತಿಷ್ಯ ಕಾಲಜ್ಞಾನದಿಂದ ನಿಮ್ಮೆಲ್ಲಾ ಕಾರ್ಯಗಳಿಗೆ ಸರ್ವಜಯ ಶತಸಿದ್ಧ.
ವಿದ್ಯಾಪ್ರಾಪ್ತಿ, ವ್ಯಾಪಾರ, ಉದ್ಯೋಗ ಏಳಿಗೆ, ಅನಾರೋಗ್ಯ, ಸತಿಪತಿ ವಿರಸ, ಶತ್ರುಕಾಟ, ಹಣಕಾಸು, ಸಾಲಬಾಧೆ, ಮಾನಸಿಕ ಅಶಾಂತಿ, ವಿದೇಶ ಪ್ರಯಾಣ ಯೋಗ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿವಾಹ, ಸಂತಾನ ಯೋಗ ಇನ್ನಿತರ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ಅಥರ್ವಣ ಬ್ರಹ್ಮತಂತ್ರ ವಿದ್ಯೆಯಿಂದ ಶೀಘ್ರಾತಿಶೀಘ್ರ ಅಂತಿಮ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ, ಶ್ರೀ ಆದಿಶಕ್ತಿ ದೇವತೆಗಳಾದ ನಾಗಬ್ರಹ್ಮಿಣಿ, ರಕ್ತೇಶ್ವರಿ, ಭದ್ರಕಾಳಿ ರಹಸ್ಯ ಪೂಜಾ ಶಕ್ತಿಯಿಂದ ಇಷ್ಟಪಟ್ಟ ಸ್ತ್ರೀ ಪುರುಷ ವಶೀಕರಣ ಎರಡು ದಿನದಲ್ಲಿ ಗ್ಯಾರಂಟಿ ಪರಿಹಾರ ಮಾಡಿಕೊಡುವರು. ಶ್ರೀ ಆದಿಶಕ್ತಿ ಚೌಡೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ರಾಮಚಂದ್ರ ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡುತ್ತಾರೆ. ನಿಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9980100052. ಉಚಿತ ಕರೆ, ಖಚಿತ ಪರಿಹಾರ. ಕರ್ನಾಟಕದಲ್ಲಿ ಹೆಸರುವಾಸಿಯಾದ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ. ಎನ್ಎಲ್ ಟೈಲ್ ಆರ್ಟ್ಸ್ ಉತ್ತರ ಕರ್ನಾಟಕದ ಹೋಲ್ಸೇಲ್ ಅಂಡ್ ರಿಟೇಲರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹೊಸದಾಗಿ ಉದ್ಘಾಟನೆಗೊಂಡಿದ್ದು, ಇಲ್ಲಿ ಎಲ್ಲ ತರಹದ ಟೈಲ್ಸ್, ಮಾರ್ಬಲ್ಸ್, ಬಾತ್ರೂಮ್ಸ್, ಕಿಚನ್, ಎಲಿವೇಶನ್, ಪಾರ್ಕಿಂಗ್ ಟೈಲ್ಸ್, ಸ್ಯಾನಿಟರಿ ವೇರ್ ಸೇರಿದಂತೆ ಇನ್ನಿತರ ಹೊಸ ಡಿಸೈನ್ ಒಳಗೊಂಡ ಟೈಲ್ಸ್ಗಳು ಲಭ್ಯವಿದ್ದು, ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9731310770 9980384747 ಹಾಗೂ 9901442727. ಸ್ಥಳ: ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್, ಪ್ಲಾಟ್ ನಂಬರ್ 86, KIDB ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾ, ನಿಯರ್ ರಾಜ್ಗುರು ಫುಡ್ಸ್, ವಿಜಯಪುರ. ಎನ್ಎಲ್ ಟೈಲ್ನ ಇನ್ನಿತರ ಶಾಖೆಗಳು ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಲಭ್ಯವಿದ್ದು, ಉತ್ತಮ ಗುಣಮಟ್ಟದ ಹೋಲ್ಸೇಲ್ ಅಂಡ್ ರಿಟೇಲರ್ ಟೈಲ್ಸ್ಗಳಿಗಾಗಿ ಇಂದೇ ನಿಮ್ಮ ಸಮೀಪದ ಶೋರೂಮ್ಗೆ ಭೇಟಿ ನೀಡಿ. ಶ್ರೀ ಪಂಚಮುಖಿ ಜ್ಯೋತಿಷಾಲಯ, ಪಂಡಿತ್ ಕೃಷ್ಣಮೂರ್ತಿ ಭಟ್. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ನಂಬರ್ 7411010139. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ, ಪರಿಹಾರ ಶತಸಿದ್ಧ. ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನ ಖಚಿತಪಡಿಸಿಕೊಳ್ಳಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು. ಇಂದೇ ಸಂಪರ್ಕಿಸಿ ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ಪಂಡಿತ್ ಕೃಷ್ಣಮೂರ್ತಿ ಭಟ್ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಮೊಬೈಲ್ ನಂಬರ್ 7411010139. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.